ನಮಸ್ಕಾರ. ಬ್ರೇಕ್ ಆದ್ಮೇಲೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವು ಮಾತನಾಡ್ತಾ ಇದ್ದೀವಿ ಕುತ್ತಿಯಾರು ಕೇಂದ್ರ ಕೆಎನ್ಜೆ ಶ್ರೀಧರ್ ತಂತ್ರಿ ಅವ್ರ ಜೊತೆಗೆ. ಭಟ್ರೆ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನೀಗ ಕೇಳಬೇಕು ನಿಮಗೆ, ಅವಾಗ ಎಲ್ಲಿ ನಿಲ್ಸಿದ್ವಿ ಅಂತ ನೆನಪಿಲ್ಲ, ಆದ್ರೂ ಸ್ನೇಹವೇ ಭಕ್ತಿ ಅಂತ ಹೇಳಿದ್ರೆ ದೇವರೊಂದಿಗೆ ಸ್ನೇಹವನ್ನ, ಹೌದು, ದೇವರಲ್ಲಿ ನಾವು ಗೆಳೆತನವನ್ನು ಸಾಧಿಸುವುದೇ ಭಕ್ತಿಯ ಮೂಲ ಅಂತ ಹೇಳಿದ್ದಾರೆ. ಆದ್ರೆ ನಾನು ಇಲ್ಲಿ ಒಂದು ಪ್ರಶ್ನೆ ಕೇಳುವಂತದ್ದು, ಒಬ್ಬ ವ್ಯಕ್ತಿಗೆ ಕಷ್ಟದಲ್ಲಿ ಕಷ್ಟ ಬಂದು 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 ದೇವರಿಗೆ ಒಂದು ನೀನು ಹೀಗೆ ಮಾಡಿದ್ರೆ ನಾನು ಹೀಗೆ ಮಾಡ್ತೇನೆ ಅಂದ್ರೆ ಹರಕೆಯನ್ನು ಹೇಳಿಕೊಳ್ಳುವಂತ ವಿಚಾರವಾಗಿ ಏನು ನಿಮ್ಮ ಮಂತ್ರಿ ತೀರ್ಥಿ ದ್ವಿಜೇ ದೈವೇ ದೈವಜ್ಞೆ ಭೇಷಜೇ ಗುರು ಯಾದೃಶೀ ಭಾವನಾ ತಸ್ಯ ಸಿದ್ಧಿರ್ಭವತಿ ತಾದೃಶಿ ಅಂತ ಸುಭಾಷಿತ ಹೇಳಿದೆ. ಅಂದ್ರೆ ಏನು, ಮಂತ್ರದಲ್ಲಿ ನಮಗೆ ವಿಶ್ವಾಸ ಬೇಕು, ತೀರ್ಥದಲ್ಲಿ ವಿಶ್ವಾಸ ಬೇಕು, ದ್ವಿಜ ಬ್ರಾಹ್ಮಣರಲ್ಲಿ ವಿಶ್ವಾಸ ಬೇಕು, ಔಷಧದಲ್ಲಿ ಕೂಡ ವಿಶ್ವಾಸ ಬೇಕು. ಈಗ ನೋಡಿ, ಒಳ್ಳೆ ಡಾಕ್ಟರ್ ಇರ್ತಾರೆ, ಅವರು ಕೆಲವು ಜನರಿಗೆ ಡಾಕ್ಟರ್ ಮೇಲೆ ವಿಶ್ವಾಸ ಇರುವುದಿಲ್ಲ, ಅವ್ರು ಎಷ್ಟು ಗುಳಿಗೆ ಕೊಟ್ಟರು ಕೂಡ ಸೀಕ್ ರೋಗ ಗುಣ ಆಗುತ್ತಿಲ್ಲ. ದೈವಜ್ಞೆ ಭೇಷಜೇ ಗುರು ಯಾದೃಶೀ ಭಾವನಾಥಸ್ಸ ಈ ರೀತಿ ಯಾವ ರೀತಿ ನಾವು ಅವರಿಗೆ ಭಾವನೆಯನ್ನು ತೋರಿಸ್ತವೋ ಒಳ್ಳೆಯ ಸತ್ಫಲಗಳನ್ನೆಲ್ಲ ಕೊಡುತ್ತದೆ ಅಂತ. ಯಾವುದಕ್ಕೂ ಒತ್ತು, ಸ್ನೇಹವೇ ಭಕ್ತಿಯ ಮೂಲ, ಸ್ನೇಹವೇ ಭಕ್ತಿಯ ಮೂಲ. ದೇವರಲ್ಲಿ ಭಗವಂತನಲ್ಲಿ ಗೆಳೆತನವನ್ನು ಸಾಧಿಸುವುದೇ ಭಕ್ತಿಯ ಮೂಲ ಅಂತ ಹೇಳಿ ಶಾಸ್ತ್ರಕಾರರೆಲ್ಲ ಉಲ್ಲೇಖ ಮಾಡಿದ್ದಾರೆ. ಬಹಳ ಒಳ್ಳೆಯ ಮಾತು, ಸ್ನೇಹವೇ ಭಕ್ತಿಯ ಮೂಲ. ಬಹಳ ಒಳ್ಳೆಯ ಮಾತು, ಸ್ನೇಹವೇ ಭಕ್ತಿಯ ಮೂಲ. ದೇವರೊಂದಿಗೆ ಗೆಳೆತನವನ್ನು ಸಾಧಿಸಬೇಕು ದೇವರು, ನಮಗೆ ಅದರಲ್ಲಿ ವಿಶ್ವಾಸ ಬೇಕು. ನಾವೀಗ ದೇವಸ್ಥಾನದಲ್ಲಿ ಪ್ರತಿಷ್ಠೆ, ಬ್ರಹ್ಮಕಲಶ ಎಲ್ಲ ಪೂಜೆ ಪುನಸ್ಕಾರ ಮಾಡ್ತೇವೆ, ನಮಗೆ ಭಕ್ತಿ ಇಲ್ಲದಿದ್ದರೆ ಏನು ಮಾಡಿಯೂ ಪ್ರಯೋಜನ ಇಲ್ಲ. ಜೀರ್ಣೋದ್ಧಾರ ಯಾಕೆ ಬೇಕು ಅಂತ ಬಿಟ್ರೆ, ಜೀರ್ಣೋದ್ಧಾರ ಅಂತ ಹೇಳಿದ್ರೆ, ಜೀರ್ಣೋದ್ಧೃತಿಂ ಸ್ಥಾಪಿತ ಮಂತ್ರಬಿಂಬ ಗ್ರಹಾದಿ ಜೀರ್ತೋ ಸಪದೀತಿ ಕುರಿಯಾತ್ ಅಂತ ಹೇಳಿದ್ದಾರೆ. ಒಂದು ಊರಿನ ದೇವಾಲಯ ಜೀರ್ಣಾವಸ್ಥೆ ಬಂದರೆ ಆ ಊರಿಗೆ ಬಹಳ ಅರಿಷ್ಟಗಳು ಬರುತ್ತದೆ ಅಂತ. ದೇವಸ್ಥಾನದ ಗರ್ಭಗ್ರಹ ಅಂತ ಒಂದು ಉಂಟಲ್ವ, ಅದು ದೇವರ ಸ್ಥೂಲವಾದಂತಹ ಶರೀರ ಅಂತ. ಗರ್ಭಗ್ರಹದ ಒಳಗೆ ಇರುವಂಥ ವಿಗ್ರಹಗಳು, ಅದಕ್ಕೆ ಸೂಕ್ಷ್ಮ ಶರೀರ ಅಂತ ಹೆಸರು. ಆ ವಿಗ್ರಹದ ಒಳಗೆ ಪ್ರಾಣಶಕ್ತಿ ಉಂಟು ಅಂತ. ದೇಹೋ ದೇವಾಲಯ ಪ್ರೋಕ್ತ ಅಂತ. ನಮ್ಮ ಶರೀರವೂ ಕೂಡ ಸ್ಥೂಲವಾದಂತಹ ಶರೀರ, ಹೃದಯ ಭಾಗ ಎನ್ನುವಂಥದ್ದು ಸೂಕ್ಷ್ಮ ಶರೀರ ಅಂತ ಹೆಸರು. ಹೃದಯದಲ್ಲಿ ಯಾವ ರೀತಿ ಪ್ರಾಣಶಕ್ತಿ ಉಂಟು, ಬಿಂಬದಲ್ಲಿ ಚೈತನ್ಯ ಉಂಟು ಅಂತ ಹೇಳಿ ನೀನು ಆಲೋಚನೆ ಮಾಡು ಅಂತ ಹೇಳಿ ಶಾಸ್ತ್ರಕಾರರೆಲ್ಲ ಹೇಳಿ. ಎಸ್, ಒಂದು ನಿಮಿಷ ಬಿಟ್ರೆ, ಒಬ್ಬರು ಕರೆ ಮಾಡಿದ್ದಾರೆ. ನಮಸ್ಕಾರ. ಹಲೋ 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 ನಮಸ್ಕಾರ. ನಮಸ್ತೆ, ಮಾತಾಡಿ. ನಿಮ್ಮ ಹೆಸರು ಮತ್ತು ಊರು ಹೇಳಿ ಸರ್. ಇದು ಅನಂತಮುಡಿತ ಅಂತ ಮಾತಾಡೋದು. ಅನಂತಮುಡಿತ ಅವರೇ, ಎಲ್ಲಿಂದ? ಶಿರ್ವದಿಂದ. ನಮಸ್ಕಾರ. ಮಾತಾಡಿದ್ದಾರೆ ನಿಮಗೆ ಒಂದು ಹುದ್ದೆ ಸಿಕ್ಕಿದೆ. ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಮುಡಿತಾರೆ. ಈಗ ಹೇಳಿ, ಈಗ ಹೇಳಿ. ಈ ಒಂದು ಹುದ್ದೆ ಸಿಕ್ಕಿದೆ, ಧಾರ್ಮಿಕ ಪರಿಷತ್ ಇದರ ಸದಸ್ಯರಾಗಿ ಆದಕ್ಕೆ ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ಒಂದು ಸರಳವಾದ ಪ್ರಶ್ನೆ ಕೇಳುತ್ತಿದ್ದೇವೆ ಅವಿನಾಶ್ ಅವರೇ. ಕೇಳಿ ಕೇಳಿ ಕೇಳಿ. ಮುಂದಿನ ದಿನಗಳಲ್ಲಿ ತಮ್ಮ ಅಧಿಕಾರಾವಧಿಯಲ್ಲಿ ಯಾವ ರೀತಿಯಲ್ಲಿ ಧಾರ್ಮಿಕ ಕ್ಷೇತ್ರದ ಅಭಿವೃದ್ಧಿಗೆ ಅವರು ಯೋಜನೆಗಳನ್ನು ಹಾಕೊಂಡಿದ್ದಾರೆ ಎಂಬುದರ ಬಗ್ಗೆ ಸ್ವಲ್ಪ ಅವರು ಹೇಳಬೇಕಿದೆ. ಎಸ್, ಖಂಡಿತ. ಇದೇ ಪ್ರಶ್ನೆ ನಾನು ಕೇಳಿದ್ದೆ ಅವರಿಗೆ, ಮತ್ತೆ ಇನ್ನೊಮ್ಮೆ ಈಗ ನಿಮ್ಮ ಮೂಲಕ ಕೇಳ್ತಾ ಇದ್ದೇವೆ. ತಂತ್ರಿಗಳ ಏನಂತೀರಿ? ಈಗ ರಾಜ್ಯ ಧಾರ್ಮಿಕ ಪರಿಷತ್ತಿನ ಆಗಮ ಸದಸ್ಯರಾಗಿ ನಾವು 4 ವರ್ಷದ ಅವಧಿಗೆ ನಾವು ಈಗ ನೇಮಕ, ಸರ್ಕಾರ ನಮ್ಮನ್ನು ನೇಮಕಗೊಳಿಸಿದೆ. ಕರೆಕ್ಟ್. ನಮ್ಮದು ಮುಖ್ಯ ಧ್ಯೇಯೋದ್ದೇಶ ಅಂತ ಹೇಳಿದರೆ ದೇವಸ್ಥಾನದಲ್ಲಿ ಸ್ವಚ್ಛತೆಗಳು, ಮುಖ್ಯವಾಗಿ ನಮ್ಮ ದೇವಸ್ಥಾನಗಳಲ್ಲಿ ಈ ನೌಕರರಿಗೆ ಒಂದು ವೇತನದ ವಿಷಯದಲ್ಲಿ ಬಹಳ ತೊಂದರೆ ಆಗಿದೆ. ತುಂಬ ಜನ ನೌಕರರು ಕೆಲವು ದೇವಸ್ಥಾನಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸರಿ. ಅವರಿಗೆ ಏನೂ ಸಂಬಳಗಳು, ವೇತನಗಳು ಇಲ್ಲ. ಈ ಮುಜರಾಯಿ ಇಲಾಖೆಗೂ ನಾವು ಮೊನ್ನೆ ತಿಳಿಸಿದ್ದೇವೆ. ನಾವು ಯಾಕೆಂತೇಳಿ, ಅವರಿಗೆ ಕೆಲವರಿಗೆ ಒಂದು 3,000 ರೂಪಾಯಿ ಸಂಬಳ, 4,000 ರೂಪಾಯಿ ಸಂಬಳಗಳು. ಅದು ಬಿಟ್ಟು ಅವರಿಗೆ ಬೇರೆ ಏನು ಆದಾಯ ಏನಿಲ್ಲ. ಇದು ಅರ್ಚಕರಿಗೆ ಒಂದು, ಅರ್ಚಕರಿಗೆಲ್ಲ ಒಂದು ಕೆಲವು ತಟ್ಟೆಯ ದಕ್ಷಿಣೆಗಳೆಲ್ಲ, ಪೂಜೆ ಪುನಸ್ಕಾರಗಳೆಲ್ಲ ಇರ್ತದೆ. ಖಂಡಿತ. ಈ ಬೇರೆ ನೌಕರರಿಗೆ ಏನೂ ಸಂಬಳಗಳು ಸಾಕಾಗ್ತಾ ಇಲ್ಲ. ಅವರು ನಿಜವಾಗಿ ಅವರು ದಿನಗೂಲಿ ನೌಕರರಾಗಿದ್ದಾರೆ. ಅಧಿಕೃತವಾಗಿ ಅವರು ಸರ್ಕಾರ ನೌಕರರು, ಧಾರ್ಮಿಕ ದತ್ತಿ ಇಲಾಖೆ ನೌಕರರಲ್ಲ ಅವರು. ಸರಿ. ಅವರಿಗೆ ಅವರು ಒಂದು 4,000 ರೂಪಾಯಿಯಲ್ಲಿ ಅವರಿಗೆ ಎಷ್ಟು ಜೀವನವನ್ನು ತೆಗಿಲಿಕ್ಕಾಗ್ತದೆ? ಸರಿ. ಮುಖ್ಯವಾಗಿ ಅವರಿಗೂ ಕೂಡ ಒಂದು ಯೋಗ್ಯವಾದಂತಹ ಸಂಭಾವನೆಗಳು ಒಂದು ಸಿಗಬೇಕು ಎನ್ನುವಂಥದ್ದು ನಮ್ಮ ಒಂದು ಭಾವನೆ ಉಂಟು. ಸರಿ. ಮತ್ತು ಎ ಬಿ ಸಿ ಗ್ರೇಡ್ ದೇವಾಲಯಗಳಂತ ಉಂಟು. ಸಿ ಗ್ರೇಡ್ ದೇವಾಲಯಗಳಲ್ಲಿ
ಈ ಅರ್ಚಕರಿಗೆ ಏನು ಅಷ್ಟು ಅನುಕೂಲ ಇಲ್ಲ. ನಮ್ಮಲ್ಲಿ ಕೂಡ ಕೆಲವು ದೇವಸ್ಥಾನಗಳೆಲ್ಲ ಉಂಟು, ಭಕ್ತರು ಬಂದರೆ ಒಂದು ದಿವಸಕ್ಕೆ ಒಂದು 4-5 ಜನ ಬರ್ಬೋದು ಅಷ್ಟೇ, ಮತ್ತು ದೇವರು ಮಾತ್ರ ಇರೋದು. ಅಲ್ಲಿ ಅರ್ಚಕರು ಅವರು ಕೂತ್ಕೊಳ್ಬೇಕು, ಅವರು ಬೆಳಿಗ್ಗಿನಿಂದ ಸಂಜೆವರೆಗೆ ಕೂತ್ಕೊಳ್ಬೇಕು, ಅವರಿಗೆ ಏನಾದರೂ ಒಂದು ಸಂಭಾವನೆ ಆಗಬೇಕಲ್ಲ. ಒಂದು ಸೀಗ್ರೇಡ್ ದೇವಾಲಯದ ಅರ್ಚಕರಿಗಾದರೂ ಒಂದು ಒಂದು ಸಂಬಳ ಅಂತ ಒಂದು ಮಾಡಬೇಕು ಎನ್ನುವುದರ ಬಗ್ಗೆಯೂ ಕೂಡ ನಾವು ಒಂದು ಸದಸ್ಯರೆಲ್ಲ ಇದ್ದು ನಾವು ಮೊನ್ನೆ ಒಂದು ಮಾತಾಡಿಕೊಂಡು ಬಂದಿದ್ದೇವೆ. ಅರ್ಥ ಆಯ್ತಲ್ಲ, ಬಿ ಗ್ರೇಡ್ ದೇವಾಲಯ ಅಂತೇಳಿ ಸ್ವಲ್ಪ ಆದಾಯ ಇರುವಂಥದ್ದು. ಆ ಬಿ ಗ್ರೇಡ್ ದೇವಾಲಯಗಳಲ್ಲಿ ಅಲ್ಲಿಯ ಅರ್ಚಕರಿಗೆ ದೇವಸ್ಥಾನದ ಸೇವೆಗಳಲ್ಲೆಲ್ಲ ಕಮಿಷನ್ ಎಲ್ಲ ಸಿಗ್ತದೆ, ಸ್ವಲ್ಪ ಆದರೂ ಪ್ರಯೋಜನ ಆಗ್ತದೆ. ಸೀಗ್ರೇಡ್ ದೇವಾಲಯಗಳಲ್ಲಿ ಏನು ಸೇವೆಗಳೆಲ್ಲ ಆಗ್ತಾ ಇಲ್ಲ ಅವರಿಗೆ. ಭಟ್ರು ನೋಡಿ, ಮುಖ್ಯವಾಗಿ ನಮ್ಮ ಈ ಪೂಜೆಯ ವ್ಯವಸ್ಥೆಯಲ್ಲಿ ನಾವು ವಂಶ ಪಾರಂಪರ್ಯವಾಗಿ ಈ ಪೂಜೆ ಮಾಡುವವರು ನಾವು. ನಮಗೆ ಒಂದು ಪೂಜೆ ಬಿಟ್ಟರೆ ಏನಾದರೂ ದೋಷ ಆಗ್ತದೋ ಎನ್ನುವಂಥ ನಮ್ಮಲ್ಲಿ ಮನೋಭಾವನೆ ಇರುತ್ತೆ. ನಾವು ಕೂಡ ತಂತ್ರಿ ಮನೆತನದವರು, ನಮಗೆ ಬೇಕಾದಷ್ಟು ದೇವಸ್ಥಾನ ತಾಂತ್ರಿಕ ಪೌರೋಹಿತ್ಯ ಉಂಟು. ಯಾರಾದರೂ ಒಂದು ನಮ್ಮ ಜನ ಬೇಕು, ನಮ್ಮ ಈಗ ಮಗ ನಾನು ಇದನ್ನು ಕಲಿಸಬೇಕು ಅಂತ ಉಂಟು, ನಮ್ಮ ಒಂದು ಸೀಟಿಗೆ ಒಂದು ಜನ ಬೇಕಲ್ಲ. ಈಗ ನಮ್ಮ ಈ ಪುರೋಹಿತರಲ್ಲಿ ಏನಂತೇಳಿದ್ರೆ ಹುಡುಗಿ ಕೂಡ ಸಿಗ್ತಾ ಇಲ್ಲ ಮದುವೆಗೆ. ನಮ್ಮ ದೊಡ್ಡ ಸಮಸ್ಯೆ ಅಂತೇಳಿದ್ರೆ ಅದು, ಪುರೋಹಿತರಿಗೆ ಮತ್ತು ಅಡುಗೆಯವರಿಗೆ ವ್ಯಾಪಾರಿಗಳಿಗೆಲ್ಲ ಈಗ ಹುಡುಗಿ ಸಿಗುವುದಿಲ್ಲ. ನಾವು ಮುಂದೆ ಹೋದ್ರೆ ಸಮಾಜದಲ್ಲಿ ಭ್ರಷ್ಟತೆ ಎನ್ನುವಂಥ ಭಾವನೆಗಳು ನಮ್ಮಲ್ಲಿ ಬರ್ತದೆ. ಈಗ ಇರುವವರಿಗೂ ಕೂಡ ಎಲ್ರಿಗೂ 1-2 ಮಕ್ಕಳೇ ಇರುವುದು, ಮಕ್ಕಳ ಕಲಿತ ಇದ್ದ ಮಕ್ಕಳು ಕೂಡ ಸಾಫ್ಟ್ವೇರ್ ಹಾರ್ಡ್ವೇರ್ ಅಂತ ಹೇಳಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರ್ತಾರೆ. ಮತ್ತು ಪುರೋಹಿತರಿಗೆ ಎಲ್ಲಿ ಹುಡುಗಿ ಕೊಡ್ತಾರೆ? ಹೋಟ್ಲಿನವರಿಗಾಗಲಿ ವ್ಯಾಪಾರಿಗಳಿಗಾಗಲಿ ಎಂತ ದೊಡ್ಡ ದುರಂತ ಅಂತೇಳಿ ನಮಗೆ ಬಹಳ ಬೇಸರ ಆಗ್ತಾ ಉಂಟು. ನಮ್ಮ ಶಿಷ್ಯರು ತುಂಬ ಜನ ಇದ್ದಾರೆ, ಅವರಿಗೆ ಪ್ರಾಯ ಆಗ್ತಾ ಬಂತು, ಮದುವೆಯಾಗಲಿ 60ನೇ ಶಾಂತಿ ಹತ್ತಿರ ಆದವರಲ್ಲಿ ಇದ್ದಾರೆ, ಮದುವೆ ಆಗಲಿಲ್ಲ ಅಂತ ಪರಿಸ್ಥಿತಿ ಉಂಟು ಈಗಿನ ನಮ್ಮ ದೇಶದ ವಿದ್ಯಮಾನದಲ್ಲಿ. ಅದಕ್ಕೆ ಏನಾದರೂ ಒಂದು ಸೂತ್ರ ಏನಾದರೂ ಕಂಡು ಹಿಡ್ಕೊಳ್ಬೇಕಂಥದ್ದು ಕೂಡ ಅಷ್ಟಮಟ್ಟದಲ್ಲಿ ಎಲ್ಲ ಸ್ವಲ್ಪ ಚರ್ಚೆ ಆಗಬೇಕು ಎನ್ನುವುದರ ಬಗ್ಗೆ ಕೂಡ ನಾವು ಪ್ರಸ್ತಾಪ ಮಾಡುವವರು ಇದ್ದೇವೆ ನಾವು. ಆದ್ದರಿಂದ ದೊಡ್ಡ ಸಮಸ್ಯೆ ಪುರೋಹಿತರಿಗೆ ಮದುವೆಯ ವಿಷಯದಲ್ಲಿ ಹೆಣ್ಣೆ ಸಿಗುವುದಿಲ್ಲ ಅಂತ ಪರಿಸ್ಥಿತಿ ಉಂಟು. ತುಂಬ ಜನ ಇದ್ದಾರೆ, ಅದು ತುಂಬ ಒಂದು ಸರ್ವೇ ಸಾಮಾನ್ಯ ಒಂದು 100ರಲ್ಲಿ ಒಂದು 50% ಆದರೂ ಅಂತಹ ಸಮಸ್ಯೆ ಇದ್ದಾರೆ, ಅಷ್ಟು ಇದ್ದಾರೆ. ಆದ್ದರಿಂದ ಆ ಅರ್ಚಕರಿಗೂ ಕೂಡ ಯೋಗ್ಯವಾದಂಥ ಅಲ್ಲಿ ಆ ದೇವಸ್ಥಾನದಲ್ಲಿ ಪೂಜೆ ಮಾಡುವುದಾದರೆ ಏನಾದರೂ ಒಂದು ಸಂಪಾದನೆ ಬೇಕಲ್ಲ. ಖಂಡಿತ ಸಂಪಾದನೆ, ಅವರ ಮಕ್ಕಳು ಜನ ಹೆಂಡತಿ ಮಕ್ಕಳಿಗೆಲ್ಲ ಒಂದು ಜೀವನ ಆಗಬೇಕಲ್ಲ, ಅಂಥದ್ದು ಯೋಗ್ಯವಾದಂಥ ಒಂದು ಸಂಭಾವನೆಯನ್ನು ಕೊಡಬೇಕು ಅಂತ ಹೇಳಿಯೂ ಕೂಡ ಒಂದು ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸಬೇಕು ಎನ್ನುವಂಥ ಒಂದು ವಿಷಯಕ್ಕೆ ನಾವು ಕೂಡ ಸದಸ್ಯರಲ್ಲಿದ್ದು ನಾವು ಮೊನ್ನೆ ಮಾತಾಡಿದ್ದೇವೆ ನಾವು ಆ ವಿಷಯದಲ್ಲಿ. ಆಗಲಿ, ಒಳ್ಳೆ ಒಳ್ಳೆ ಆಲೋಚನೆ ಇದೆ ಭಟ್ರೆ ನಿಮ್ಮದು. ಸೊ ನಾವು ಎಲ್ಲಿ ಮಾತನಾಡ್ತಾ ಇದ್ವಿ ಅನ್ನೋದು ನನಗೆ ಆ ಬ್ರಹ್ಮಕಲಶದ ಬಗ್ಗೆ ನಾನು ನಿಮ್ಮ ಹತ್ರ ಈ ಬ್ರಹ್ಮಕಲಶ ಹಾಕಬೇಕು ಅನ್ನೋ ವಿಚಾರವಾಗಿ ನಾನು ಜೀರ್ಣೋದ್ಧಾರ ಜೀರ್ಣೋದ್ಧಾರ ಎನ್ನುವಂಥದ್ದು ದೇವರ ಗರ್ಭಗ್ರಹ ಎನ್ನುವಂಥದ್ದು ಸ್ಥೂಲವಾದಂತಹ ಶರೀರ, ಸೂಕ್ಷ್ಮ ಶರೀರ ಅಂತ ವಿಗ್ರಹ ಎನ್ನುವಂಥದ್ದು ಸೂಕ್ಷ್ಮ ಶರೀರ. ಖಂಡಿತ ಅದು ನಮ್ಮ ಹೃದಯ ಕೊಡುವ ಸ್ಥೂಲ ಶರೀರ, ಹೃದಯ ಭಾಗ ಸೂಕ್ಷ್ಮ ಶರೀರ. ಹೃದಯದಲ್ಲಿ ಯಾವ ರೀತಿ ಪ್ರಾಣಶಕ್ತಿ ಉಂಟು, ದೈವದಲ್ಲಿ ಚಿಂತನೆ ಮಾಡಬೇಕು ಅಂತ ನೋಡಿ. ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ನಡೆದುಕೊಂಡು ಹೋಗುವಾಗ ನಾವು ಪಾದೆ ಕಲ್ಲಿನಲ್ಲಿ ಹೋಗುದು, ಅದು ಕೂಡ ಕಲ್ಲೆ. ಒಳಗೆ ಹೋಗಿ ದೇವರಿಗೆ ನಾವು ಕೈ ಮುಗಿತೇವೆ, ಅಲ್ಲಿ ಕಾಣೋದು ಗರ್ಭಗ್ರಹದಲ್ಲಿ ಕಲ್ಲೆ. ಗರ್ಭಗ್ರಹದ ಒಳಗೆ ವಿಗ್ರಹ ಕೂಡ ಉಂಟು, ಅದು ಕೂಡ ಕಲ್ಲೆ. ನೋಡಿ, ಆಕಾಶದಲ್ಲಿರುವಂತಹ ಎಲ್ಲ ಸೂರ್ಯರಶ್ಮಿಗಳೆಲ್ಲ, ತುಂಬಾ ಸೂರ್ಯರಶ್ಮಿಗಳೆಲ್ಲ ಉಂಟು, ಅದನ್ನು ದುರ್ಬೀನ್ನಲ್ಲಿ ಹಿಡಿದ್ರೆ ಅದು ಒಂದು ಕಡೆಗೆ ಬೀಳ್ತದೆ, ಅಲ್ಲಿ ಏನಾದರೂ ಒಂದು ನಾವು ಕಡ್ಡಿ ಇಟ್ಟರೆ ಬೆಂಕಿ ಹಿಡಿಯುತ್ತದೆ. ಸರಿ, ಎಲ್ಲ ಸಮಸ್ತ ಭಗವದ್ಭಕ್ತರ ಒಂದು ಆಶಯಗಳು ಒಂದು ಕಡೆಗೆ ಕೇಂದ್ರೀಕೃತವಾಗಿ ಬೀಳುವಾಗ ಅಲ್ಲಿ ಒಂದು ಸಾನ್ನಿಧ್ಯ ಎನ್ನುವಂಥದ್ದು ಸೃಷ್ಟಿಯಾಗ್ತದೆ. ಸರಿ, ಇದೇ ಸೈನ್ಸ್. ಇದು ಎಲ್ಲ ಭಗವದ್ಭಕ್ತರ ಮನಸ್ಸುಗಳು ಒಂದೇ ಕಡೆ ನೋಡಿ, ನಾವು ಹೋಗು ಕೂಡ ವಿಗ್ರಹವನ್ನು ನೋಡ್ತೇವೆ, ಎಲ್ಲರ ಮನಸ್ಸು ಕೂಡ ಒಂದೇ ಕಡೆ ಕೇಂದ್ರೀಕೃತ ಆಗುವಾಗ ಅಲ್ಲಿ ಸಾನ್ನಿಧ್ಯ ಎನ್ನುವಂಥದ್ದು ಸೃಷ್ಟಿಯಾಗ್ತದೆ. ದೊಡ್ಡ ವಿಷಯ. ಖಂಡಿತ. ನಮಸ್ಕಾರ, ಹಲೋ, ನಮಸ್ತೆ, ಮಾತಾಡಿ, ನಿಮ್ಮ ಹೆಸರು ಮತ್ತು ಊರು ಹೇಳಿ ಸರ್. ನಾನು ಪ್ರಕಾಶ್ ಪಟೇಲ್ ಪ್ರಕಾಶ್ ಅಂತ ಹೇಳಿ. ನಮಸ್ತೆ ಪ್ರಕಾಶ್ ರೈರ ಹೇಳಿ. ನಮಸ್ಕಾರ. 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 ಸಪ್ರಥಮವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕಂದ್ರೆ ಇತ್ತೀಚೆಗೆ ಅಷ್ಟೇ ನಮ್ಮ ಊರಿನಲ್ಲಿ ಒಂದು ಅತಿ ಪುರಾತನವಾದ ಒಂದು ದೇವಸ್ಥಾನ ಅತ್ಯದ್ಭುತವಾಗಿ ಅವರು ಬ್ರಹ್ಮಕಲಶ ನೆರವೇರಿಸಿ ಕೊಟ್ಟಿದ್ದಾರೆ. ಅದೇ ಸಂದರ್ಭಕ್ಕೆ ಅವರಿಗೆ ಈ ಸರ್ಕಾರದ ಉನ್ನತ ಸ್ಥಾನಮಾನ ಸಿಕ್ಕಿತು. ಇದಕ್ಕಾಗಿ ನಾನು ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಸರಿ. ಒಂದು ಎರಡು ವಿಚಾರ. ಇತ್ತೀಚಿನ ಹಲವಾರು ದೇವಸ್ಥಾನದಲ್ಲಿ ಈ ಸ್ವಚ್ಛತೆ ಬಗ್ಗೆ ಅವರು ಈಗಾಗಲೇ ಮಾತಾಡ್ತಾ ಇದ್ರು. ಈ ಬಗ್ಗೆ ಅವರು ಸ್ವಲ್ಪ ಒಂದು ಸೀರಿಯಸ್ ಆಗಿ ಈ ವಿಚಾರವನ್ನು ಅವರು ಸಂಬಂಧಪಟ್ಟ ಇಲಾಖೆಗೆ ತರಬೇಕು. ಎರಡನೇ ವಿಚಾರ ಅಂತ ಹೇಳಿದ್ರೆ, ಈ ಯುವಕರಿಗೆ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ನಾಲ್ಕು ಸುತ್ತು ಬರ್ತೇವೆ, ನಮಸ್ಕಾರ ಬರ್ತೇವೆ ಬರ್ತೇವೆ, ಈ ದೇವಸ್ಥಾನದಲ್ಲಿ ಕನಿಷ್ಠ ಪಕ್ಷ ಒಂದು ಏಳು ದೇವಸ್ಥಾನ ಆದ್ರೂ ಈ ನಮ್ಮ ಯುವ ಪೀಳಿಗೆಗೆ ನಮ್ಮ ಈ ಹಿಂದುತ್ವ ಈ ಪೂಜೆ ಪುರಸ್ಕಾರ ಅಂದ್ರೆ ಏನು, ನಾನು ಏನಕ್ಕೆ ಸುತ್ತು ಬರ್ತೇನೆ
ಬರ್ತಾ ಇದ್ದೇನೆ, ನಾನು ನಮಸ್ಕಾರ ಮಾಡುವ ಉದ್ದೇಶ ಏನು, ಒಳ್ಳೆ ಮಾತು, ದೇವಸ್ಥಾನ ಗಂಟೆ ಬಿಡಿ ಉದ್ದೇಶ ಏನು, ಇಂತ ಹತ್ತು ಹಲವಾರು ವಿಚಾರಗಳು ನಮ್ಮ ಯುವಕರಿಗೆ ಗೊತ್ತೇ ಇರುದಿಲ್ಲ. ಏನೋ ನನ್ನ ಅಪ್ಪ ಸುತ್ತ ಬಂದೆ ಅಂತೇಳಿ ನಾನು ಮೂಲ ವಿಚಾರ ಉಂಟಲ್ವ, ಈ ವಿಚಾರದಲ್ಲಿ ನಮ್ಮ ಯುವಕರಿಗೆ ಬೇಕಾದ ಹಾಗೆ ಒಂದು ಆ ಬಗ್ಗೆ ಒಂದು ಕಲಿಸಿಕೊಡುವಂತ ಏನಾದ್ರೂ ವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಒಳ್ಳೆ ಒಳ್ಳೆ ಮಾತು, ಒಳ್ಳೆ ಮಾತು, ಹೌದೌದು, ಖಂಡಿತ. ಈ ಪ್ರಶ್ನೆ ಅವ್ರು ಏನು ಭಟ್ರೆ ಏನ್ ಹೇಳ್ತಾರೆ ಅಂತ ಕೇಳೋಣ. ಭಟ್ರೆ, ಈಗ ನೋಡಿ, ಪ್ರಾಯಶಃ ಅವರು ಯುವಕರು ಅಂತ ಹೇಳಿದ್ರು, ನಾನು ಒಪ್ಪುತ್ತೇನೆ, ಅದ್ರ ಜೊತೆಗೆ ದೊಡ್ಡವರಿಗೂ ಎಷ್ಟೋ ಮಂದಿಗಳಿಗೆ ಗೊತ್ತಿಲ್ಲ. ಸುಮ್ಮನೆ ನಾವಲ್ಲಿ ನಿಂತಲ್ಲೇ ಸುತ್ತ ಬಂದು ನಾವು ಅಡ್ಡ ಬೀಳ್ತೇವೆ, ಮತ್ತು ಹೀಗೆ ಯಾಕೆ ನಾವು ಮಾಡಿದ್ವಿ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಈ ನಿಟ್ಟಿನಲ್ಲಿ ಅಲ್ಲೊಂದು ಸೂಚನಾ ಫಲಕವನ್ನು ಹಾಕುವಂತದ್ದಾಗಿರ್ಬೋದು, ನೀವು ಕೈ ಮುಗಿಯುವುದು ಈ ಕಾರಣಕ್ಕಾಗಿ, ನೀವು ಸುತ್ತು ಬರುವುದು ಈ ಕಾರಣಕ್ಕಾಗಿ, ಒಂದೊಂದೇ ಲೈನಲ್ಲಿ ಹಾಕಿದ್ರೆ ಪ್ರಾಯಶಃ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ. ಕೆಲವು ದೇವಸ್ಥಾನಗಳಲ್ಲಿ ನೀವು ಕೆಲವು ಸನಾತನ ಸಂಸ್ಥೆಗಳೆಲ್ಲ ನಮಸ್ಕಾರ ಯಾಕೆ ಮಾಡಬೇಕು, ಬಿಲ್ಲುಪತ್ರ ಯಾಕೆ ಅರ್ಚನೆ ಮಾಡಬೇಕು, ಅದರ ಉದ್ದೇಶ ಏನು ಎನ್ನುವುದರ ಬಗ್ಗೆ ಕೆಲವು ಕಡೆ ಬೋರ್ಡ್ ನಾಮಫಲಕ ಹಾಕಿದ್ದು ತುಂಬ ಕಡೆ ಇದೆ. ಅದು ಅದು ಈ ವ್ಯವಸ್ಥೆಯನ್ನು ಈ ಹಿಂದೂ ಸಂಬಂಧಪಟ್ಟಂತಹ ಸಂಸ್ಥೆಗಳೇ ಇದರ ಬಗ್ಗೆ ಜವಾಬ್ದಾರಿ, ಇದರ ಬಗ್ಗೆ ಒಂದು ಸಮಾಜಕ್ಕೆ ಮಾರ್ಗದರ್ಶನ ಕೊಡಬೇಕು, ಸರ್ಕಾರದಿಂದ ಮಾಡಲಿಕ್ಕೆ ಅದು ಆಗುವಂತದ್ದಲ್ಲ ವಿಷಯ. ಆಗ್ಲಿ, ಅಲ್ಲ, ಸುಲಭವಾಗಿ ನಾನು ವೈಯಕ್ತಿಕವಾಗಿ ಇದ್ರ ಬಗ್ಗೆ ಮಾತನಾಡ್ತೇನೆ. ಏನು ಅಲ್ಲ, ಈ ಈಗ ಬಂದಿರುವಂತಹ ಈ ಇಂಟರ್ನೆಟ್ಟು ಮತ್ತು ಈ ಸೋಷಿಯಲ್ ಮೀಡಿಯಾದ ಕೆಲವು ಇದನ್ನು ನಾವು ಬಳಸ್ಕೊಂಡು ನಾವು ಒಂದಿಷ್ಟು ವಿಚಾರಗಳನ್ನು ಮಾಡ್ಬೋದು. ಪ್ರಾಯಶಃ ವೈಯಕ್ತಿಕವಾಗಿ ನಾನು ಇದ್ರ ಬಗ್ಗೆ ನಿಮ್ಮ ಜೊತೆ ಮಾತನಾಡ್ತೇನೆ. ಬಿಟ್ಟರೆ ಈಗ ಎರಡೇ ನಿಮಿಷ ಇರೋದು, ನಾವು ಕಾರ್ಯಕ್ರಮವನ್ನು ಮುಗಿಸ್ಬೇಕಾಗಿ ಬಂದಿದೆ. ನೀವು ಭಾಳ ದೂರದ ಕುತ್ತಿಯಾರ್ನಿಂದ ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಿ ಶಾರ್ಟ್ ನೋಟಿಸಲ್ಲಿ, ನಿಮ್ಮ ಜೊತೆ ಕಾರ್ಯಕ್ರಮ ಮಾಡಬೇಕು ಅನ್ನೋದು ಭಾಳ ದಿನದ ಇರಾದೆ ಆಗಿತ್ತು. ಸಾಕಷ್ಟು ವಿಚಾರವನ್ನು ಕೂಡ ನೀವು ಹಂಚಿಕೊಂಡಿದ್ದೀರಿ, ಮತ್ತು ಈ ಭಾಗದಿಂದ ನೀವು ಸರ್ಕಾರದ ಪ್ರತಿನಿಧಿಯಾಗಿ ಹೋಗಿರುವುದು ಬಹಳ ನಮಗೆಲ್ಲರಿಗೂ ಒಂದು ಖುಷಿ ಕೊಟ್ಟಿದೆ. ಮತ್ತು ನೀವು ನಿಮ್ಮ ಊರಿನಲ್ಲಿ ಮಾಡಿರುವಂತಹ ಸಮಾಜ ಸೇವೆ ಬಗ್ಗೆ ಕೂಡ ತಕ್ಕ ಮಟ್ಟಿಗೆ ಅರಿವಿದೆ. ಪ್ರಾಯಶಃ ಇವತ್ತಿನ ಕಾರ್ಯಕ್ರಮ ಒಂದು ಗಂಟೆ ಮುಗಿದೋಗಿದೆ, ಮತ್ತು ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಕರೆಸುವಂತಹ ಏನಾದರೂ ಒಂದು ಆಲೋಚನೆಯನ್ನು ನಾವು ಖಂಡಿತ ಮಾಡಿ ಮತ್ತೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡೋಣ. ಈಗ ದೊಡ್ಡ ಒಂದು ಜವಾಬ್ದಾರಿಯ ಜೊತೆ ಇನ್ನು ಜನ ಬರ್ತಾರೆ ನಿಮ್ಮ ಹಿಂದೆ. ಹಾಗಾಗಿ ನಿಮ್ಮಿಂದ ಇನ್ನಷ್ಟು ಒಳ್ಳೆಯ ಕೆಲಸ ಆಗಲಿ ಮತ್ತು ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಹಾರೈಕೆ. ನಾವು ಕೂಡ ವಿಶೇಷವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಏನಂತ ಹೇಳಿದ್ರೆ, ನಾವು ಕೂಡ ಎಲ್ಲೂರು ಸೀಮೆಗೆ ಸಂಬಂಧಪಟ್ಟವರು, ದೇವರ ಒಂದು ಆಶೀರ್ವಾದದಿಂದ ನಮ್ಮ ಗುರುಹಿರಿಯರ ಆಶೀರ್ವಾದದಿಂದ ಈ ಹುದ್ದೆ ನಮಗೆ ಸಿಕ್ಕಿದೆ. ಅದನ್ನು ಒಂದು ವ್ಯವಸ್ಥಿತ ರೀತಿಯಲ್ಲಿ, ಅದನ್ನು ಒಳ್ಳೆ ರೀತಿಯಲ್ಲಿ ಒಂದು ಸಮಾಜಕ್ಕೆ ಅನುಕೂಲ ಆಗಬೇಕು ಎನ್ನುವಂಥ ಒಂದು ನಮ್ಮಲ್ಲಿ ಮನೋಭಾವನೆ ಉಂಟು. ಆರ್ಥಿಕವಾಗಿ ನಮಗೆ ಏನು ದುಡ್ಡು ಮಾಡುವಂಥದ್ದು ಎಂಥದ್ದೇನಿಲ್ಲ, ನಮ್ಮ ಹುದ್ದೆಗೆ ಸರಿಯಾದಂಥ ಒಂದು ಜನರಿಗೆ ದೇವಸ್ಥಾನಕ್ಕೆ ಪ್ರಯೋಜನ ಆಗಬೇಕು ಅನ್ನೋಂಥ ಸದುದ್ದೇಶ ನಮ್ಮಲ್ಲಿ ಉಂಟು. ಆದ್ದರಿಂದ ಅದು ಈಗ ಒಂದೇ ಮೀಟಿಂಗ್ ಆದದ್ದು, ಇನ್ನು 4 ವರ್ಷಗಳ ಅವಧಿ ಉಂಟು. ಆ ಸಂದರ್ಭದಲ್ಲಿ ಒಳ್ಳೆಯ ನಾವು ಒಂದು ಏನಂತ ಹೇಳಿದ್ರೆ, ನಾವು ಕೂಡ ಸದಸ್ಯರು ಎಲ್ಲ ಒಟ್ಟಾಗಿದ್ದೇವೆ. ನಾವು ಇದನ್ನು ಒಳ್ಳೆ ರೀತಿಯಲ್ಲಿ ನಡೆಸಬೇಕು ಅಂತ ಮಾಡಬೇಕು ಅಂತ ನಾವು ಮನಮನಸ್ಕರು ಎಲ್ಲರೂ ಕೂಡ ಸೇಮ್ ನಮ್ಗೆ ಒಂದೇ ರೀತಿಯ ಅಭಿಪ್ರಾಯ ಇರುವವರೇ ಅಲ್ಲಿ ಇರುವುದು. ಇದು ಈ ಧಾರ್ಮಿಕ ಪರಿಷತ್ತಿನಿಂದ ಏನು ಆಗಬೇಕು, ಏನು ಪ್ರಯೋಜನ ಆಗ್ತದೆ ಎನ್ನುವುದನ್ನು ಸಮಾಜಕ್ಕೆ ತೋರಿಸಬೇಕು ಎನ್ನುವಂತಹ ಮನೋಭಾವನೆ ಇರುವವರೇ ಈಗಿನ ಇರುವ ಸದಸ್ಯರು, ಒಳ್ಳೆ ತಿಳಿದವರು ಎಲ್ಲ ಇದ್ದಾರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿ ಆಗುವಂತೆ ನಾವು ಕೂಡ ಪ್ರಯತ್ನ ಮಾಡ್ತೇವೆ ಅಂತ ನಾವು ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ನಾವು ಹೇಳ್ತೇವೆ. ಧನ್ಯವಾದಗಳು ಭಟ್ರೆ. ಮತ್ತು ಕೂಡ ಈ ಒಂದು ಸ್ಪಂದನ ಟಿವಿಯವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಶುಭಾಶಯಗಳನ್ನು ಮತ್ತು ನಮ್ಮ ವೀಕ್ಷಕರಿಗೂ ಕೂಡ ನಮ್ಮ ನಮಸ್ಕಾರವನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದ ಸರ್. ಸೊ ವೀಕ್ಷಕರೇ, ಹಾಗಾದರೆ ಇದೇ ಇವತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿ ಮತ್ತು ಮನೋರಂಜನೆಗೆ ನೀವು ನೋಡ್ತಾನೆ ಇರಿ ಸ್ಪಂದನ. ನಮಸ್ಕಾರ.